Hi, hello friends. Ellarigu namaskara. Welcome back to Uma Pavagada cooking channel. Ivattina recipe YouTube nalle modalane barige ondu hosa recipe bartha ide. Adu pavagada da special recipe enappa adu andre avare beele khichidi. Yav riti madadanta nodana. Adku munna channel subscribe agilandre subscribe agi like madi comment madi share madi. Hagidre pavagada da special recipe avare beele khichidi yav riti madadanta nodana banni. Aure bele kichudi mardike, 1 cup nas to Aure bele tagoni, and the 150 gramide, 1 cup nas to aki, Aure belegina, aki quantity, solpa jastirbeku, 1 nur gram aki, 150 gram, Aure bele tonini, mate, 1 cal spoonas to arishna, 1 cal teaspoonas to upu, idu kalarge, idruchige, eredu skip malpedi, madadege nodanabani, 1 cookarge, Aure bele, mate, yaki, nodi akina, ration akiel madide, kana birthe. ಸಣ್ಣಕ್ಕಿಕಿನ ರೇಷನ್ ಅಕ್ಕಿ ಎಲ್ಲ ಮಾಡಿದ್ರೆ ಕಿಚಡಿ ಚೆನ್ನಾಗಿ ಬರುತ್ತೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸಣ್ಣಕ್ಕಿನೇ ಹಾಕೊಳ್ಳಿ ಇದಕ್ಕೆ ನೀರು ಹಾಕೊಂಡು ಸುಮಾರು 2-3 ಸರಿ ಚೆನ್ನಾಗಿ ಕಲಕೊಬರ್ಬೇಕು ಇದನ್ನ ನೋಡಿ ಅವರೆ ಬೇಳೆ ಮತ್ತೆ ಅಕ್ಕಿನ 3 ಬಾರಿ ತೊಳೆದು ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ ನೀರು ಎಷ್ಟು ಹಾಕಬೇಕು ಅಂದ್ರೆ ಅಕ್ಕಿನೂ ಬೇಳೆ ಸೇರಿ 400 ಗ್ರಾಂ ತಗೊಂಡಿದ್ದೆ ಅದಕ್ಕೆ ನಾನು 1 ಲೀಟರ್ ಅಷ್ಟು ನೀರು ಹಾಕೊಂಡಿದ್ದೀನಿ ಅನ್ನ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು 1 ಲೀಟರ್ 400 ಗ್ರಾಂ ಅಕ್ಕಿ ಬೇಳೆಗೆ ಸುಮಾರು 1 ಲೀಟರ್ ಅಷ್ಟು ನೀರು ಹಾಕೊಂಡಿದ್ದೀನಿ ಇದರಲ್ಲಿ ಈಗ ಅರಿಶಿನ ಮತ್ತೆ ಒಂದು ಚಿಟಿಕೆ ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಅವರೆ ಬೇಳೆ ಕಿಚಡಿ ಅದಕ್ಕೆ ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು 2 ವಿಜಲ್ ಕೂಗಿಸ್ಕೊಬರೋಣ ಸಾಕು ಜಾಸ್ತಿ ಬೇಡ 2 ವಿಜಲ್ ಕೂಗಿಸ್ಕೊಬರೋಣ ನೋಡಿ ಇದೀಗ 2 ವಿಜಲ್ ಆಗಿದೆ ಇದು ತಣ್ಣಗಾಗ್ತಾ ಇರಲಿ ಅಷ್ಟರಲ್ಲಿ ನಾವು ಕಾಯಲ್ ಮಾಡ್ಕೊಳ್ಳೋಣ ನೋಡಿ ಕಾಯಲ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಇಲ್ಲಿ ಒಂದು 450 ಗ್ರಾಂ ನಷ್ಟು ಬೆಲ್ಲ ತಗೊಂಡಿದ್ದೀನಿ 400 ಗ್ರಾಂ ಅಕ್ಕಿ ಬೇಳೆಗೆ 450 ಗ್ರಾಂ ಬೆಲ್ಲ ತಗೋಬೇಕು ಯಾಕಂದ್ರೆ ಸ್ವಲ್ಪ ಕಾಯಲು ಜಾಸ್ತಿ ಇರಬೇಕು ಕಿಚಡಿಗೆಲ್ಲನ ಹಾಗಾಗಿ ಒಂದು 50 ಗ್ರಾಂ ನಷ್ಟು ಬೆಲ್ಲ ಜಾಸ್ತಿ ತಗೊಂಡಿದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ತಗೊಳ್ಳಿ ಮತ್ತೆ ಇಲ್ಲಿ ಒಂದು ಮೀಡಿಯಂ ಸೈಜ್ದು ತೆಂಗಿನಕಾಯಿನ ಫುಲ್ ತುರಿದು ಇಟ್ಕೊಂಡಿದ್ದೀನಿ ಅದರಲ್ಲೇ ಒಂದು 3 ಏಲಕ್ಕಿ ಹಾಕೊಂಡಿದ್ದೀನಿ ಈಗ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಲ್ಲ ಕರಗೋ ಅಷ್ಟು ನೀರು ಹಾಕ್ಕೊಂಡು ಇದನ್ನ ಕರಗಿಸ್ಕೊಂಡು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನೋಡಿ ಸ್ಟವ್ ಮೇಲೆ ಬೆಲ್ಲನ ಮತ್ತೆ ನೀರಿಟ್ಟಿದ್ದೀನಿ ಅದು ಕರಗ್ತಾ ಇರಲಿ ಅಷ್ಟರಲ್ಲಿ ನಾವು ಈ ತೆಂಗಿನಕಾಯಿನ ಒಂದು ಸೀಜರ್ ಹಾಕೊಂಡು ಸ್ವಲ್ಪ ನೀರಾಕಿ ಚೆನ್ನಾಗಿ ರುಬ್ಕೊಬರೋಣ ಇದರಲ್ಲಿ ಏಲಕ್ಕಿ ಹಾಕಿ ನೋಡಿ ಏಲಕ್ಕಿ ಮತ್ತು ತೆಂಗಿನಕಾಯಿನ ನೀರಿಗೆ ರುಬ್ಕೊಂಡಿದ್ದೀನಿ ಈ ಕಡೆ ಬೆಲ್ಲನ ಕರಗಿದೆ ಈಗ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಪಾತ್ರೆಗೆ ಸೋಸ್ಕೋಬೇಕು ನೋಡಿ ಬೆಲ್ಲನ ಸೋಸ್ಕೊಂಡಿದ್ದೀನಿ ಈಗ ನಾವು ರುಬ್ಬಿರೋಂಥ ಕಾಯಿ ಮತ್ತು ಏಲಕ್ಕಿನ ಇದೆಲ್ಲ ಹಾಕ್ಕೊಂಡು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು ಜಾಸ್ತಿ ಸ್ವೀಟ್ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಕಾಯಲ್ ರೆಡಿ ಆಯಿತು ಈಗ ಕಿಚಡಿನ ವಿಜಲ್ ತಣ್ಣಗಾಗಿದೆ ನೋಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಇದನ್ನ ಈಗ ನಾವು ಮುದ್ದೆ ಯಾವ ಥರ ತಿರ್ಕೊಳ್ತೀವೋ ಆ ಥರ ತಿರ್ಕೋಬೇಕು ನೋಡಿ ಇದನ್ನು ನಮ್ಮ ಮುದ್ದೆ ಯಾವ ಥರ ನಾದ್ಕೊಳ್ತೀವೋ ಆ ಥರ ಚೆನ್ನಾಗಿ ಬೇಳೆ ಮತ್ತು ಅನ್ನ ಎಲ್ಲನ ನುಣ್ಣಗಾಗೋ ಥರನ ಚೆನ್ನಾಗಿ ತಿರ್ಕೋಬೇಕು ನೋಡಿ ಈ ಥರ ಎಲ್ಲನ ಅಕ್ಕಿ ಬೇಳೆ ನುಣ್ಣಗಾಗೋ ಥರ ಚೆನ್ನಾಗಿ ನಾದ್ಕೋಬೇಕು ಜಾಸ್ತಿ ಮಾಡ್ತಾ ಇದ್ದೀರಂದ್ರೆ ಮುದ್ದೆ ಕೋಲಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಸ್ಪೂನಲ್ಲೇ ಈ ಥರ ತಿರ್ಕೊಳ್ತಾ ಇದ್ದೀನಿ ನಮ್ಮ ಮುದ್ದೆ ಯಾವ ಥರ ನಾದ್ಕೊಳ್ತೀವೋ ಆ ಥರ ಚೆನ್ನಾಗಿ ನಾದ್ಕೋಬೇಕು ಅಕ್ಕಿ ಬೇಳೆ ಎಲ್ಲ ನುಣ್ಣಗಾಗೋ ಥರ ನೋಡಿ ಇದೆಲ್ಲ ಚೆನ್ನಾಗಿ ನುಣ್ಣಗಾಗಿದೆ ಈಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಪ್ಲೇಟ್ಗೆ ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ಈ ಕಿಚಡಿನ ಈ ಪ್ಲೇಟಲ್ಲಿ ಹಾಕೋಬೇಕು ಕೈಗೆ ಸ್ವಲ್ಪ ನೀರು ಹತ್ಕೊಂಡು ಈ ಥರ ಎಲ್ಲ ಒಂದು ಪ್ಲೇಟ್ಗೆ ಸುತ್ತೂ ಈ ಥರ ಚೆನ್ನಾಗಿ ಈ ಥರ ಎಲ್ಲ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ತಟ್ಕೊಂಡ ಮೇಲೆ ಒಂದು ಚಾಕುವಿನಿಂದ ನಾವು ಬಿಲ್ಲೆನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಒಂದು ಪ್ಲೇಟ್ ನಮಗೆ ಮುಚ್ಚಿಟ್ರೆ ನಮ್ಗೆ ಊಟಕ್ಕೆ ಯಾವಾಗ ಬೇಕೋ ಅವಾಗ ಇಟ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಕಿಚಡಿನ ಹೆಸರು ಬೇಳೆ ಮತ್ತು ಚಿಕ್ಕೆ ಬೇಳೆಯಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅವರೇ ಬೇಳೆಗಿನ ಚಿಕ್ಕೆ ಬೇಳೆ ಕಿಚಡಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ಇದನ್ನ ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾರೆ ನಮ್ಮ ಕಡೆ ಅಂದರೆ ಶಿರಾ ಪಾವಗಡ ಚಳ್ಳಕೆರೆ ಸೈಡು ಪ್ರತಿಯೊಂದು ಮನೆಯಲ್ಲಿ ಈ ಕಿಚಡಿ ಮಾಡ್ತಾರೆ ಮತ್ತು ಈ ಕಿಚಡಿನ ನಾಗರಪಂಚಮಿ ಹಬ್ಬಗಳ ಟೈಮಲ್ಲಿ ತುಂಬ ಜನ ಮಾಡ್ತಾರೆ ಯಾಕೆಂದರೆ ನಾಗರಪಂಚಮಿಗೆ ನಾವು ಎಡೆ ಹಾಕಿ ಪೂಜೆ ಮಾಡೋದ್ರಿಂದ ಬೇಳೆ ಒಬ್ಬಟ್ಟು ಒತ್ತು ಶಾವಿಗೆ ಮತ್ತು ಶಾವಿಗೆ ಪಾಯಸ ಮಾಡಲ್ಲ ಯಾಕೆಂದರೆ ದೇವ್ರಿಗೆ ಎಡೆ ಹಾಕೋದ್ರಿಂದ ಒಬ್ಬಟ್ಟು ಮಾಡಿದರೆ ನಾಗಪ್ಪನ ಕಣ್ಣು ಒತ್ತದಂಗೆ ಆಗುತ್ತೆ ಮತ್ತು ಒತ್ತು ಶಾವಿಗೆ ಮಾಡಿದರೆ ನಾಗಪ್ಪನೇ ಒತ್ತದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಆ ಥರ ಸ್ವೀಟ್ಗಳನ್ನ ಮಾಡಲ್ಲ ಗೊತ್ತಿರೋರು ಈ ಥರ ಸ್ವೀಟ್ಗಳನ್ನ ಮಾಡ್ತಾರೆ ಇದು ಮಾಡಿಲ್ಲ ಅಂದರೆ ಹೆಸರುಬೇಳೆ ಪಾಯಸ ಕಡಲೆಬೇಳೆ ಪಾಯಸ ಆ ಥರ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಕಿಚಡಿಗೆ ಸ್ವಲ್ಪ ಕಾಯಲು ಜಾಸ್ತಿನೇ ಬೇಕು ಚೆನ್ನಾಗಿ ಕಲಿಸ್ಬೇಕು ಇದನ್ನ ಕಲಿಸಿದಷ್ಟು ರುಚಿ ಬರುತ್ತೆ ಚೆನ್ನಾಗಿ ಕಲಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಬಾಳೆಹಣ್ಣು ಬೇಕಂದರೆ ಬಾಳೆಹಣ್ಣು ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಸಾಕು ಇಷ್ಟೇ ತುಪ್ಪ ಮತ್ತು ಕಾಯಲು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಳೆ ಒಬ್ಬಟ್ಟೆ ಮರಿತೀನಿ ಅಷ್ಟು ರುಚಿಯಾಗಿರುತ್ತೆ ಈ ಕಿಚಡಿ ನೋಡಿದ್ರಲ್ವ ಯಾವ ರೀತಿ ಕಿಚಡಿ ಮಾಡೋದಂತ
ನೋಡಿ, ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕರೀತಾರೆ. ನಮ್ಮ ಕಡೆ ಈ ಥರ ಮಾಡೋದಕ್ಕೆ ಕಿಚಡಿ ಅಂತ ಕರಿತೀವಿ. ನೋಡಿದ್ರಲ್ವ ಪಾವಗಡದ ಸ್ಪೆಷಲ್ ಕಿಚಡಿ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ನ ನೋಡ್ತಾ ಇರಿ. ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.